14ನೇ ತಾರೀಕು ಕಲಾವಿದ ಸಂಘದಲ್ಲಿ ಡಾ ಅಂಬರೀಶ್ ಆಡಿಟೋರಿಯಂ ಮತ್ತು ನಮ್ಮ ಈ ಭವನದ ಡಾ ರಾಜ್ಕುಮಾರ್ ಭವನದಲ್ಲಿ ನಡೆಯುವಂತ ಈ 13 ಮತ್ತು 14ನೇ ಪೂಜೆ ಏನು ಅಂತ ಎಲ್ಲರೂ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರು. ಪೂಜೆ ಅಷ್ಟೇ, ಇನ್ನೇನಿಲ್ಲ, ಹೋಮ ಹವನ ಪೂಜೆ ಮಾಡೋದು ಅನ್ನೋ ಉದ್ದೇಶ. ಅದೇ ಸಮಯ ನಾವು ಈ ಕೋವಿಡ್ ಆದ್ಮೇಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈ ಕೋವಿಡ್ ಆದ್ಮೇಲೆ ಮತ್ತೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ತಿರ್ಗಾ ಸಾವು ನೋವು ಮತ್ತೆ ಇನ್ನೊಂದು ಎರಡನೇ ವೇವ್ ಬಂದಾಗ ಸೊ ಇದನ್ನ ಯಾವಾಗ ಮಾಡೋದು ಏನು ಅಂತ ಕಾರಣಾಂತರದಿಂದ ಸುಮಾರು ಜನ ನಮ್ಮ ಚಿತ್ರರಂಗದಿಂದ ನಾವು ಇವರನ್ನೆಲ್ಲ ಸುಮಾರು ಜನ ಕಳ್ಕೊಂಡ್ವಿ. ಸೊ ಅದನ್ನೆಲ್ಲ ಇಟ್ಕೊಂಡು ದೊಡ್ಡಣ್ಣವರು ಮೊನ್ನೆ ಒಂದು ತಿಂಗಳು ಮುಂಚೆ ನನಗೆ ಹೇಳ್ತಾ ಇದ್ರೆ ನಾನು ಪೂಜೆ ಮಾಡಿಸ್ಬೇಕು ಅಂತ. ನಾನು ನೋಡೋಣ ಯಾವ ಒಳ್ಳೆ ದಿನ ನೋಡಿ ಮಾಡಿಸಿ ಅಂತ ಹೇಳ್ತಿದ್ದೆ. ಸೊ ಈ 14ನೇ ತಾರೀಕು ಕಲೆಗೆ ಅಂದ್ರೆ ಒಂದು ಒಳ್ಳೆ ದಿನ, ಆ ದಿನ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮಾತನ್ನ ದೊಡ್ಡಣ್ಣವರು ಹೇಳಿದಾಗ ನಾನು ಆಯ್ತು ಮಾಡಿಯೋಣ. ಅದಕ್ಕೇನು ಇಡೀ ಚಿತ್ರರಂಗದ ಒಂದು ಉಳಿವಿಗಾಗಿ, ಚಿತ್ರರಂಗದ ಏಳಿಗೆಗೋಸ್ಕರ ನಾವು ಇದನ್ನ ಮಾಡಬೇಕು ಅಂತ ಏನು ಅನ್ಕೊಂಡಿದ್ವಿ, ಈಗ ಮಾಡೋಣ ಮಾಡಿ ಅಂತ ಹೇಳಿ ಇದನ್ನ ನಾವು ಈ ಹೋಮ ಮತ್ತೆ ಪೂಜೆನ ಮಾಡೋದಕ್ಕೆ ಪ್ಲಾನ್ ಮಾಡ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಇಡೀ ಚಿತ್ರರಂಗ ಭಾಗವಹಿಸಬೇಕು ಅನ್ನೋದಲ್ಲ ಇದು. ಇಡೀ ಚಿತ್ರರಂಗ ಭಾಗವಹಿಸೋದಲ್ಲ, ನಾವು ಯೂಶುವಲ್ ಆಗಿ ಏನ್ ಮಾಡ್ತೀವಿ, ಒಂದು ಕಾರ್ಯಕ್ರಮ ಒಂದು ಏನ ಒಳ್ಳೇದು ಈ ತರ ಮಾಡಿದಾಗ ಎಲ್ರಿಗೂ ಒಂದು ಇನ್ವಿಟೇಷನ್ ಕೊಡ್ತೀವಿ. ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ನಿರ್ಮಾಪಕರ ಸಂಘ, ಡೈರೆಕ್ಟರ್ ಅಸೋಸಿಯೇಷನ್ ಒಕ್ಕೂಟ, ಎಲ್ಲರೂ ಕಾರ್ಮಿಕರಿಗೆ ಎಲ್ಲರಿಗೂ ಕೊಡ್ತೀವಿ. ನಾನೇ ದೊಡ್ಡಣ್ಣ ಅವ್ರಿಗೆ ಹೇಳ್ದೆ, ಅಣ್ಣ ಇದಕ್ಕೆ ಯಾರಿಗೂ ನೀವು ಇನ್ವಿಟೇಷನ್ ಕೊಡಕ್ ಹೋಗ್ಬೇಡಿ. ಇದು ಬಂದು ಚಿತ್ರೋದ್ಯಮ, ನಮ್ಮ ಇಡೀ ಚಿತ್ರೋದ್ಯಮ ಚೇಂಬರ್ ಆಗ್ಬೋದು, ನಿರ್ಮಾಪಕರಾಗ್ಬೋದು, ಎಲ್ಲ ಸೇರಿ ನಾವು ಈ ಒಂದು ಪೂಜೆ ಕಾರ್ಯಕ್ರಮ ಮಾಡ್ತಾ ಇರೋದು. ನಮ್ಮೆಲ್ಲರ ಉದ್ದೇಶ ಒಂದೇ. ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ, ಕನ್ನಡ ಚಿತ್ರರಂಗದಲ್ಲಿ ಚೇಂಬರ್ ಆಗ್ಬೋದು, ನಿರ್ಮಾಪಕ ಸಂಘ ಆಗ್ಬೋದು, ಎಲ್ಲರೂ ಅಯ್ಯೋ ಥಿಯೇಟರ್ಗಳಿಲ್ಲ, ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ, ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರ ಸಿಗ್ತಾ ಇಲ್ಲ, ಇಲ್ಲ ಅಂದ್ರೆ ಚಿತ್ರಮಂದಿರಗಳೆಲ್ಲ ಮುಚ್ತಾ ಇದ್ದಾರೆ, ಏನೇನೋ ಗೊಂದಲ ಗಲಭೆಗಳು ಪ್ರಾಬ್ಲಮ್ ಇದು ಸುಮಾರು ಇತ್ತೀಚೆಗೆ ಜಾಸ್ತಿ ಆಯ್ತು. ಕೆಲವರಿಗೆ ಅವರಿಗೆ ವ್ಯಾಪಾರ ಗೊತ್ತಿಲ್ಲ, ಸಿನಿಮಾದಲ್ಲಿ ಎಲ್ಲಾ ತರದ ಕಷ್ಟಗಳು ಅನುಭವಿಸಿಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ. ಗೆಲ್ಲೋರು 3, 4, 5 ಜನ ವಾರದಲ್ಲಿ 8, 10, 11, 12 ಸಿನಿಮಾ ರಿಲೀಸ್ ಆಗ್ತಾ ಇದ್ದಾರೆ ಇವತ್ತು. ಅಲ್ಲೆಲ್ಲ 2 ಶೋ ಕೊಡ್ತಾರೆ, ಇಲ್ಲೆಲ್ಲ 1 ಶೋ ಕೊಡ್ತಾರೆ, ಅಲ್ಲೆಲ್ಲ 3 ಶೋ ಕೊಡ್ತಾರೆ. ಆ 3 ಶೋ ನನಗೆ ಗೊತ್ತಿರಲ್ಲ, ಪತ್ರಿಕೆಯಲ್ಲಿ ಹಾಕಿರ್ತೀವಿ, ಫೋನ್ ಮಾಡಿದ್ರೆ ಥಿಯೇಟರ್ ಇಲ್ಲ ತೆಗ್ದಾಯ್ತಲ್ಲ ನಿಮ್ ಥಿಯೇಟರ್ ಅಂತಾರೆ, ನಿಮ್ ಸಿನಿಮಾ ತೆಗ್ದಾಯ್ತಲ್ಲ ಅಂತ ಥಿಯೇಟರ್ ಅವ್ರು ಹೇಳ್ತಾರೆ. ಯಾಕ್ರಿ ಕಲೆಕ್ಷನ್ ಇಲ್ಲ, ಏನೇನೋ ಒಂದು ಇರ್ತದೆ ರೀಸನ್. ನಾವು ಯಾರನ್ನು ಬ್ಲೇಮ್ ಮಾಡೋ ಪರಿಸ್ಥಿತಿ ಇಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ಹಿರಿಯರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಂಬರೀಶ್ ಅವರು, ವಿಷ್ಣು ಸರ್ ಆಗ್ಬೋದು, ಶಂಕರ್ನಾಗ್ ಅವರು ಆಗ್ಬೋದು, ಎಲ್ಲರೂ ಈ ಚಿತ್ರರಂಗನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ರು ಅಂತ ಒಂದು 90% ಜನ ಕೇಳಿರ್ಬೋದು. ಆದರೆ ನಾನು 1-to-1 ಕೂತ್ಕೊಂಡು ನಾವು ಹಿರಿಯ ಸುಮಾರು ಜನ, ಒಂದಷ್ಟು ಜನ ಇದೀವಿ, ದೊಡ್ಡವರಾಗ್ಬೋದು, ಹಿರಿಯ ಕಲಾವಿದರು ತುಂಬಾ ಜನ ಇದ್ದಾರೆ, ಚಿತ್ರರಂಗದ ಹಿರಿಯ ನಿರ್ಮಾಪಕರು ಸುಮಾರು ಜನ ಇದ್ದಾರೆ. ಅಷ್ಟೇ ಜನಕ್ಕೆ ಗೊತ್ತು, ಅವರೆಲ್ಲ ಹೇಳಿದ್ದನ್ನ ಅವರ ಹೇಳಿದ್ದನ್ನು ಕೇಳಿದ್ದು, ಅವ್ರ ಜೊತೆಯಲ್ಲಿದ್ದು ಹೋರಾಟ ಮಾಡಿದವರು ಇವತ್ತು ಯಾರು ಇಲ್ಲ ನಿಜ ಹೇಳ್ಬೇಕಂದ್ರೆ. ಆ ಹೋರಾಟದ ಬಗ್ಗೆ ಎಲ್ಲ ಕೇಳ್ತಾರೆ, ನಮ್ಗೆ ಮೈ ಜುಮ್ ಅನ್ನುತ್ತೆ. ಒಂದೊಂದು ಕನ್ನಡ ಚಿತ್ರ ಇಲ್ಲಿ ಬಿಡುಗಡೆ ಆಗ್ಬೇಕು, ಒಂದೊಂದು ಕನ್ನಡ ಚಿತ್ರ ಇಲ್ಲಿ ನಿರ್ಮಾಣ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ಅನ್ನೋದನ್ನೆಲ್ಲ ಅವ್ರು ಹೇಳ್ಕೊಂಡ್ ಬಂದಾಗ, ಇಷ್ಟೇ ಅಲ್ಲ, ಇವರಿಗೆ ಬೆನ್ನೆಲುಬಾಗಿ ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ನಿಂತು ಆ ಸಂದರ್ಭದಲ್ಲಿ ಚಿತ್ರರಂಗನ ಬೆಳೆಸಿದ್ದಾರೆ. ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ ಅವೆಲ್ಲ ಕೇಳಿ, ಅವೆಲ್ಲ ನಾನು ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ನಾನು ಒಬ್ಬ ನನ್ನ ಚಿತ್ರಗಳನ್ನ ಮಾಡ್ಕೊಂಡ್ಬಂದೆ, ನಾನು ಒಂದು ಚಿತ್ರರಂಗನ ಬೆಳೆಸ್ಕೊಂಡ್ಬಂದು ಈ ಸಂದರ್ಭದಲ್ಲಿ ಅದು ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ತುಂಬಾ ನೋವಾಗುತ್ತೆ. ಸತ್ಯ ಹೇಳಬೇಕು ಅಂದ್ರೆ ಮುಂಚೆ ತರ ನಮ್ಗೆ ಹಿರಿಯರಲ್ಲಿ ಇದ್ದಂತ ಒಗ್ಗಟ್ಟು ಇವತ್ತು ನಮ್ಗಿಲ್ಲ ಅನ್ನೋದನ್ನ ಓಪನ್ ಆಗಿ ಹೇಳ್ತೀನಿ. ಅವರವರು ಅವರವ್ರ ಕೆಲಸ ಏನು ಎತ್ತ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಇಂಥ ಸಂದರ್ಭದಲ್ಲಿ ನಾವು ಯಾರ ಮೊರೆ ಹೋಗಬೇಕು? ದೇವ್ರ ಮೊರೆನೆ ಹೋಗ್ಬೇಕು, ನಾವು ದೇವ್ರ ಮೊರೆನೆ ಹೋಗ್ಬೇಕು. ನಾವು ನೂರಾರು ಮೀಟಿಂಗ್ ಮಾಡಿದ್ದೀವಿ ಚೇಂಬರ್ ಅಲ್ಲಿ, ಏನು ಪ್ರಯೋಜನ ಆಗಲ್ಲ, ಯಾಕಂದ್ರೆ ಅವ್ರ ಕಂಟ್ರೋಲಲ್ಲೂ ಇಲ್ಲ, ಏನು ಮಾಡೋಕ್ಕಾಗಲ್ಲ ಇದು. ಸೊ ಒಂದು ಪೂಜೆ, ಒಂದು ದೇವ್ರ ಮೊರೆ ಹೋಗಿ ಚಿತ್ರರಂಗನ, ನಮ್ಮ ಕನ್ನಡ ಚಿತ್ರರಂಗನ ಕಾಪಾಡಪ್ಪ ಭಗವಂತ ಅನ್ನೋ ಒಂದು ಒಳ್ಳೆ ದಿನ ಅಂತ ಹೇಳಿದ್ರು. ಅವತ್ತೇನೋ ನಮಗೆ ಫಲ ಸಿಗಬಹುದು ಅನ್ನೋ ಉದ್ದೇಶದಿಂದ ಈ ಪೂಜೆ ಹೋಮ ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ. ಅದೇ ನಿಮ್ಮ ಇದು ತಿಂತೀನಿ ನಾನು ನಿಮ್ಮನ್ನ, ಅಂದ್ರೆ ಒಗ್ಗಟ್ಟಿಲ್ಲ ಅಂದ್ರೆ ಬರೀ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ, ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಲಾವಿದರಲ್ಲಿ ನಾಲ್ಕು ಜನ ಯಾವಾಗ ಬೇಕಾದ್ರೂ ಬರ್ತಾರೆ, ಅವ್ರನ್ನ ಹೆಂಗ್ ಬಳಸ್ಕೋಬೇಕು ಅಂತ ನಮಗೆ ಗೊತ್ತಿದೆ. ಚಿತ್ರರಂಗ ಬಳಸ್ಕೋಬೇಕು ಅವ್ರನ್ನ, ಎಲ್ಲಿಗೆ ಬರ್ಬೇಕು ಅವರು, ಏನ್ ಮಾಡ್ಬೇಕು ಅವರು, ರೆಡಿ ಇದಾರೆ ಮಾಡೋದಕ್ಕೆ. ಚಿತ್ರರಂಗಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ನಾನು ಹೇಳುದು ಯಾ ಸರ್, ನಾನು ಇನ್ನೊಂದು ಆಮೇಲೆ ಮಾತಾಡ್ತೀನಿ ಕೇರಳ ಬಗ್ಗೆ. ಇಷ್ಟು ದಿನ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗಕ್ಕೆ ಇವಾಗ ಸಮಸ್ಯೆ ಅಲ್ಲ, ಒಂದು ಎರಡು ಮೂರು ತಿಂಗಳಿಂದ ಒಂದು ನಾಲ್ಕೈದು ವರ್ಷಗಳಿಂದ ಸಮಸ್ಯೆ ಇದೆ. ನೀವೇನಾದ್ರೂ ಕೋವಿಡ್ ಇರ್ಬೋದು, ಸಾಲು ಸಾಲು ನಟರ ಸಾವುಗಳು, ಈ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಸುಮ್ಮನೆ ಕಲಾವಿದರ ಸಂಘ ಹೀಗೆ ಪೂಜೆ ಮಾಡ್ತಿದ್ದಾರೆ. ದರ್ಶನ್ ಅವರು ಜೈಲಿಗೆ ಹೋದ ನಂತರ ಅವರಿಗಾಗಿ ಏನಾದ್ರು ಚಿತ್ರರಂಗದ ನೆಪದಲ್ಲಿ ಪೂಜೆ ಮಾಡ್ತಿದ್ದಾರಾ ಅನ್ನುವಂತ ಮಾತು ಕೇಳ ಬಂದಿದೆ. ಈ ಆರೋಪಕ್ಕೆ ಏನ್ ಹೇಳ್ತೀರಿ? ಇದು ಆರೋಪ ಅಂತ ನೀವ್ ಅನ್ಕೊಂಡು ನನ್ ತಪ್ಪಲ್ಲ, ನನ್ ತಪ್ಪು ನಂದಲ್ಲ, ತಪ್ಪದು. ಫ್ರಾಂಕ್ ಆಗಿ ಹೇಳ್ತೀನಿ, ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದ್ರೆ ನಾನೇ, ಇವಾಗ ನನ್ನ ದರ್ಶನ್ ಇಷ್ಟ ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ ಅಭಿಮಾನಕ್ಕೋ ಏನೋ ಉದ್ದೇ, ನಾನು ನೂರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ, ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ದರ್ಶನ್ ಅವ್ರ ವಿಷಯವೋ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಇಲ್ಲ, ಅದನ್ನ ಉತ್ತರ ಕೊಟ್ಬಿಟ್ಟಿನಿ, ತಿರ್ಗಾ ಆಮೇಲೆ ಅದ್ರ ಬಗ್ಗೆ ಮಾತಾಡೋದು. ಇರಿ, ಏನ್ ಸರ್ ಉದ್ದೇಶ ಇಷ್ಟೇ, ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ, ಮಾಡ್ತಾ ಇದೀವಿ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾ ಇದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ. ಹಂಗ್ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ, ದರ್ಶನ್ ಅವನು ಸೇರಿಸಿ, ಯಾಕಂದ್ರೆ ಅವರು ಒಬ್ರು ನಾಯಕ ನಟ್ರೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬೇರೆಯವ್ರು ಬೇಡ್ಕೋತಾರೆ, ನಾನು ಬೇಡ್ಕೋತೀನಿ. ನಾನು ಇವತ್ತಲ್ಲ, ಅವ್ರು ಜೈಲು ಹೋದಾಗಿಂದಾದ್ರೂ ನಾನು ನನ್ನ ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ, ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಶಿಕ್ಷೆ ಆಗ್ಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ, ಸಂದರ್ಭನೂ ಅಲ್ಲ. ಖಂಡಿತವಾಗ್ಲೂ ನಮ್ಮ ಕುಟುಂಬ ಅದು, ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದ್ರೆ ನಾವು ಅದನ್ನ ಫೀಲ್ ಮಾಡ್ತೀವಿ. ಅಯ್ಯೋ ಈ ತರ ಮಾಡಬಾರ್ದಾಯ್ತೇನೋ ಅವರು, ಯಾಕೆ ಈ ತರ ಮಾಡಿದ್ರು ಅಂತ ನಾವು ಪರ್ಸನಲ್ ಆಗಿ ನಾನು ಕೇಳಿ ನಾನು ಬೇರೆ ಹೇಳ್ತೀನಿ. ಬಟ್ ನಾನೊಬ್ಬ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ನಂದೊಂದು ಇತಿಮಿತಿ ಇದೆ ಮಾತಾಡೋದಕ್ಕೆ, ಆಯ್ತಾ? ಖಂಡಿತವಾಗ್ಲೂ ದಯವಿಟ್ಟು ನೀವು ಯಾರು ಯಾರ್ಯಾರು ಆತರ ಅನ್ಕೊಂಡು ಆತರ ನಿಮ್ಮ, ಯಾಕಂದ್ರೆ ನಿಮ್ಮ ಕಂತ್ರ ನಮಗ್ ಗೊತ್ತಾಗೋದು, ನಿಮ್ಗಂತರ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ದಯವಿಟ್ಟು ಆ ತರ ಭಾವನೆ ಇಟ್ಕೊಂಡು ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಯಾರನ್ನ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಲ್ಲ. ವಾಣಿಜ್ಯ ಮಂಡಳಿ ಕಂಟ್ರೋಲ್ ಇಲ್ಲ, ಹೌದು, ಅಫ್ಕೋರ್ಸ್. ಯಾ ಯಾ ಯಾ, ಕರೆಕ್ಟ್ ಕರೆಕ್ಟ್. ಸರಿಯಾದ
ಸರ್, ಈಗ ತಾವು ಹೇಳಿದ್ದು ಒಂದು ರೆಫರೆನ್ಸ್ ಕೊಟ್ಟಿದ್ದು ಕರೆಕ್ಟ್ ಆಗಿದೆ, ತಪ್ಪೇನಿಲ್ಲ. ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ರಾಜ್ಯದಲ್ಲಿ ನಮ್ಮಿಂದ ಕಲ್ತಿದ್ದೆ ಅವರೆಲ್ಲ. ಈಗ ಅವ್ರು ಎಲ್ಲರಿಗೂ ಅವ್ರ ಅದೃಷ್ಟಕ್ಕೆ ಅವರೆಲ್ಲ ಇಲ್ಲಿ 100 ವರ್ಷ ಚೆನ್ನಾಗಿಲ್ಲ. ಅವರೆಲ್ಲ ಅವರ ಇದ್ದಂತ ನಾಯಕ ನಟರುಗಳಾಗ್ಬೋದು, ಹಿರಿಯರು ಎಲ್ಲರೂ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಇನ್ನೊಂದು 100 ವರ್ಷ ಚೆನ್ನಾಗಿರಲಿ. ಇಲ್ಲಿ ನಮ್ಮ ದುರಾದೃಷ್ಟ ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲ ಇದ್ದಿದ್ರೆ ಈ ತರ ಆಗ್ತಿತ್ತ? ಹೇಳಿ, ನೀವ್ ಹೇಳಿ ಸರ್. ಅವರೆಲ್ಲ ಇದ್ದಿದ್ರೆ ಈ ತರ ಆಗ್ತಿತ್ತ? ನಮ್ಮ ಪರಿಸ್ಥಿತಿ ಹಿಂಗಾಗೋದ? ಚಾನ್ಸ್ ಇಲ್ಲ. ಸೊ ನೀವು ಇನ್ನೊಂದು ಅದು ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ನೀವೆಲ್ಲ ಕಲಾವಿದರು ಕಲಾವಿದ ಸಂಘ ಮುಖ್ಯ ಅಂತ ಕೇಳಿದ್ರಿ. ಕಲಾವಿದ ಸಂಘ ಯಾವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗಲೂ ಮುಖ್ಯ ಕಲಾವಿದ ಸಂಘ ಅಂತ ಯಾವತ್ತು ಹೇಳಿಲ್ಲ. ಒಂದ್ ನಿಮಿಷ ಹೇಳ್ತೀನಿ ಸರ್. ನಾವು ಚಿತ್ರರಂಗ, ನಮ್ಮ ಮದರ್ಬಾಡಿ ಅದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಮದರ್ ಬಾಡಿ. ನಮ್ಗೇನಂದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರು ಎಲ್ಲಿ ಅಲ್ಲೇ ಅನ್ನದಾತರು, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಕ್ಸಿಬಿಟರ್ ಇರೋದು ಅಲ್ಲಿ. ಅವರಿಗೆ ಕುಂದು ಕೊರತೆ ತೊಂದರೆ ಆದಾಗ ನಾವಿದ್ದೀವಿ ಅಂತ ಧ್ವನಿ ಎತ್ತುತ್ತಾ ಇದ್ದಿದ್ದು ಕಲಾವಿದ ಸಂಘ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿಂದ ಬರೋದು. ಅಣ್ಣವರೇ, ನಮ್ಗೆ ಹಿಂಗಾಗಿದೆ ಅಂದ್ರೆ ಅವರು ಅರ್ಥ ಮಾಡಿಕೊಂಡು ಅಮ್ಮನ ಹತ್ರ ಮಾತಾಡಿ ಅವಾಗ ಯಾವ ರೀತಿ ಇದನ್ನ ಹೆಜ್ಜೆ ಇಡಬೇಕು ಮುಂದಕ್ಕೆ ಅನ್ನೋದನ್ನ ಅವ್ರು ಮಾಡ್ತಾ ಇದ್ರು. ಅವ್ರ ಹೆಜ್ಜೆ ಇಟ್ಟ ಮೇಲೆ ಎಲ್ಲರೂ ಹಿಂದೆ ಬರ್ತಾ ಇದ್ರು, ಎಲ್ಲರೂ ಎಂಟೈರ್ ಇಂಡಸ್ಟ್ರಿ ಇರೋದು. ಅರ್ಥ ಆಯ್ತದ? ನೀವು ನೋಡಿದ್ರೋದೇನಿಲ್ಲ. ಸೊ ಇವತ್ತು ಬರುತ್ತೆ, ಇವತ್ತು ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಬರೀ ಕಲಾವಿದ್ರ ಮೇಲೆ ಬ್ಲೇಮ್ ಹಾಕೋದಲ್ಲ, ನಲ್ಲ ಬ್ಲೇಮ್ ಅಲ್ಲ, ಪಾಯಿಂಟ್ ಮಾಡೋದಲ್ಲ, ಸಾರಿ, ಐ ಆಮ್ ವೆರಿ ಸಾರಿ, ಬ್ಲೇಮ್ ಅನ್ನೋದು ನಾನು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಕಲಾವಿದ್ರ ಮೇಲೆ ಪಾಯಿಂಟ್ ಮಾಡೋದು ಬೇಡ. ಕಲಾವಿದ್ರನ್ನ ನೀವು ಯಾವಾಗ ಬೇಕು ಹೇಳಿ, ನಂಗೆ ಕರ್ಕೊಂಬರ್ತೀನಿ. ಯಾವಾಗ ಬೇಕು ಹೇಳಿ, ಯಾರು ಬರಲ್ಲ ಅಂತ ಹೇಳಲ್ಲ, ಎಲ್ಲರೂ ಬರ್ತಾರೆ. ಯಾಕೆ, ಅಂಬರೀಶ್ರವರು ಕಾಲವಾದ ಮೇಲೆ ಎಷ್ಟೋ ಕಡೆ ಅಂಬರೀಷ್ ಅವ್ರು ಇದ್ದಾಗ್ಲೂ ನನ್ಗೆ ಹೇಳವ್ರೆ ಕರ್ಕೊಂಡೋಗ್ರೆ ಹೋಗೋ ಅಂತ ಎಲ್ಲ. ನಾನು ಎಲ್ಲೆಲ್ಲಿ ಹೋಗಿಲ್ಲ, ಪಾಪ ವಯಸ್ಸಾಗಿರೋರು ಸರೋಜಮ್ಮವ್ರು ಬರೋರು, ಭಾರತಿ ಅಮ್ಮ ಬಂದರು, ಎಲ್ಲ ಬರೋರು ಇವತ್ತಿಗೂ ಬರ್ತಾರೆ ಸರ್. ಏನಕ್ಕೆ ಹೇಳ್ತೀನಿ ಅಂದ್ರೆ ಸರ್, ಹೇಳ್ತೀನಿ ಕೇಳಿ, ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಗೇಟ್ ಎಲ್ಲ ಕ್ಲೋಸ್ ಆಗಿದ್ದು ಓಪನ್ ಆಗೋಯ್ತು, ಡಬ್ಬಿಂಗ್ ಅನ್ನೋದು ಓಪನ್ ಆಗೋಯ್ತು, ನಮ್ಮ ಚಿತ್ರರಂಗದ ಕಂಟ್ರೋಲ್ ಹೋಯ್ತು, ಆರ್ಡಿಯನ್ಸ್ ನಮ್ಮ ವ್ಯಾಪ್ತಿಯಲ್ಲೇ ನಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬೆಳ್ಕೊಂಬಂದ್ರು. ಯಾವಾಗ ಬೇರೆ ಭಾಷೆ ಚಿತ್ರಗಳು ಕನ್ನಡದಲ್ಲೇ ಬರಕ್ ಶುರು ಆಯ್ತು, ಅವ್ರಿಗೂ ಮನೋರಂಜನೆ ಬೇಕು. ನಾವು ಅವ್ರು ತಪ್ಪು ಅಂತ ನಾವು ಹೇಳೋದಿಲ್ಲ. ನಮ್ಮ ಕಲಾವಿದರ ಸಂಘದ ಅಂಬರೀಶ್ ರವರೇ ಹೇಳ್ತಾ ಇದ್ರು, ಏಯ್ ಬರೋ ವರ್ಷ ಇದನ್ನ ಎಲೆಕ್ಷನ್ ಮಾಡ್ಬಿಡ ಅನ್ಕೊಂಡು ಎಲೆಕ್ಷನ್ ಮಾಡಿಬಿಟ್ಟು ಅದನ್ನ ಏನ್ ಬೇಕೋ ಪ್ರೊಸೀಜರ್ ಪ್ರಕಾರ ಏನ್ ಬೇಕೋ ಮಾಡೋಣ ಅಂತ. ಆಯ್ತಣ್ಣ, ಮಾಡೋಣ. ನಮ್ಮ ದುರಾದೃಷ್ಟ ಅವ್ರನ್ನ ಕಳ್ಕೊಂಡಿವಿ ನಾವು. ಸದ್ಯ 25ಕ್ಕೆ ಇಟ್ಕೊಂಡಿದ್ವಿ, ನವೆಂಬರ್ 25ಕ್ಕೆ. 24ಕ್ಕೆ ಅವ್ರು ಕಾಲವಾದ್ರು. 24 ನವೆಂಬರ್ 24 25ಕ್ಕೆ ಜನರಲ್ ಬಾಡಿ ಇಟ್ಕೊಂಡಿದ್ದು. ಏನಾಯ್ತು, ಲೈಟ್ ಅರೇಂಜ್ಮೆಂಟ್ ಆಗಿತ್ತು, ಎಲ್ಲರಿಗೂ ಇದಾಯ್ತು, ಪಾತ್ರೆ ಎಳಿಸ್ತಾ ಇದ್ರು. ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಈ ಅಪ್ಪ ತುಂಬಾ ಎಕ್ಸೈಟ್ ಆಗ್ಬಿಟ್ರು, ಆಗ್ಬಿಟ್ಟು ಅಳಕ್ ಶುರು ಮಾಡ್ಬಿಟ್ರು. ಯಾವತ್ತು ಹತ್ತಿದ್ ನಾನು ನೋಡಿಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು, ಯಾವ್ದು ಇದು ಮಾಡಿ, ನಾಳೆ ಯಾರಾದರೂ ಮೀಡಿಯಾದವ್ರು ಕೇಳ್ಬೋದು, ಅಲ್ಲಿ ಅಪಘಾತ ಆಗಿದೆ, ನೀವು ಇಲ್ಲಿ ಜನರಲ್ ಬಾಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬೇಜವಾನಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು, ಉತ್ತರ ಹೇಳಕ್ಕಾಗಲ್ಲ, ಕ್ಯಾನ್ಸಲ್ ಮಾಡು ಅಂತ ನನ್ನನ್ನು ಕಳಿಸಿದ್ರು. ಜೊತೆಲೇ ಇದ್ವಿ, ಜೊತೆಲೇ ಇದ್ವಿ, ಬೆಳಿಗ್ಗೆಯಿಂದ 6 ಗಂಟೆ, 1 ಅವರ್ ಅಲ್ಲೇ, 1 ಅವರ್ ಗಂಟೆಯಲ್ಲಿ ನೋಡ್ರು ಅಂತಂದ್ರು. ನಾನು ದೊಡ್ಡಣ್ಣ ಬಂದ್ವಿ, ಲಾಸ್ಟ್ ಅಲ್ಲಿ ಡೈನಿಂಗ್ ಟೇಬಲ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ಫುಲ್ ಬೆಳಿಗ್ಗೆಯಿಂದ ಮಕ್ಕಳು ಬಸ್ಸಲ್ಲಿ ಮುಳುಗಿದ್ದು ತುಂಬಾ ಹತ್ಕೊಂಡು, ನಾ ಫಸ್ಟ್ ಟೈಮ್ ನೋಡಿದ್ದು ಅಂಬರೀಶ್ವರ ಅಷ್ಟೊತ್ತಿ. ಆಮೇಲೆ ನಾನೇ ಮೀಡಿಯಾಗ ಮಾತಾಡಿಸ್ದೆ ನಾನು, ಏಯ್ ಮಂಡ್ಯಾಗ ಹೋಗ್ಬೇಕು ನಾನು ಅಂದ್ರು, ಡಾಕ್ಟರ್ ಬೇಡ ಅಂದ್ರು, ಇಲ್ಲ ಇಲ್ಲ ಇಲ್ಲಿಂದ ನಿಮ್ಗೆ ಮಾತಾಡ್ಸೋಣ ಅಂದ್ಬಿಟ್ಟು ಎಲ್ಲ ಚಾನಲ್ ಮಾತಾಡ್ತೇನೆ ನಾನು. ಅದಾದ್ಮೇಲೆ ನಮ್ ದುರಾದೃಷ್ಟ 25 ಅದಾಯ್ತು, ಮತ್ತೆ ಆ ಸಂದರ್ಭಗಳು ಏನೇನೋ ಬಂತು. ಈಗ ನಾವು ಅದಾದ್ಮೇಲೆ ಏನಾಯ್ತು, ಕರೋನಾ ಬಂದಾಗ ಅಂಬರೀಷ್ ಅವ್ರ ಸ್ಥಾನದಲ್ಲಿ ಸುಮಲತಾ ಅಂಬರೀಷ್ ಅವ್ರು ನಿಂತ್ಕೊಂಡು ಇಲ್ಲಿ ವ್ಯಾಕ್ಸಿನೇಷನ್ ಇಂದ ಹಿಡಿದು ಕಿಟ್ ಇಂದ ಹಿಡಿದು ಯಾವ ಮಿನಿಸ್ಟರ್ ಮಾತಾಡ್ಬಿಟ್ಟು ಇಲ್ಲಿ ಅಕ್ಕಿ ತರಿಸ್ಬೇಕು ಏನೇನು ನಿಂತ್ಕೊಂಡು ಮಾಡಿದ್ರು, ಅದಕ್ಕೆಲ್ಲ ನೀವು ಇದ್ದೀರಾ, ನೀವು ನೋಡಿದ್ದೀರಾ, ಇಲ್ಲೆಲ್ಲ ಬಂದು ಮಾಡಿದಂತ ಸೇವೆನಾ
ಅವರು ನಮ್ಗೆ ಇನ್ಸಿಸ್ಟ್ ಮಾಡೋರು. ಅಂಬರೀಶ್ ಅವರು ತುಂಬಾ ಇಷ್ಟಪಡ್ತಾ ಇದ್ರು ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಅಂತ ಎರಡು ಮೂರು ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದೊಂದು ಈ ತರ ಬರ್ತಾ ಇತ್ತು. ನಾವೇನು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ, ನಾನು ದೊಡ್ಡಣ್ಣನೇ ಇಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶ ನಮ್ಗೆ ಸತ್ಯವಾಗ್ಲೂ ಇಲ್ಲ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಒಂದಷ್ಟಿದೆ, ಡಾಕ್ಟರ್ ಅಂಬರೀಶ್ ಅವರ ಆಸೆ ಒಂದಷ್ಟಿದೆ. ಅದನ್ನು ಮಾಡೋದಕ್ಕೆ ಬೆಳೆಸೋದಕ್ಕೆ ನಾವು ಆ ಒಂದು ಮಾತು ಜೊತೆಯಲ್ಲಿ ಹಂಚಿಕೊಂಡಿರೋದ್ರಿಂದ ನಾವು ಅದನ್ನು ಮಾಡಬೇಕು ಅಂತ ನಮ್ಮ ಕೊನೆ ದಿನದವರೆಗೂ ಪ್ರಯತ್ನ ಪಡ್ತೀವಿ. ನಮ್ಮ ನಂಬಿಕೆ ಅಮ್ಮ, ಪೂಜೆ ಅನ್ನೋದು ನಮ್ಮ ನಂಬಿಕೆ. ಅದು ಯಾರಿಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ಲೋ ನನಗೆ ಗೊತ್ತಿಲ್ಲ. ಎಲ್ಲರೂ ಕರೆದಿದ್ದೀವಿ, ಶೂಟಿಂಗ್ ಅಲ್ಲಿ ಇಲ್ದಿರೋರು ಶೂಟಿಂಗ್ ಭಾಗವಹಿಸ್ತಿರೋರು ಬರಲ್ಲ, ನಿಮ್ ಇದ್ದವರೆಲ್ಲ ಬರ್ತಾರೆ. ಹದಿಮೂರನೇ ತಾರೀಕು ಏನು ಇರಲ್ಲ, ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹದಿಮೂರನೇ ತಾರೀಕು 6 ಗಂಟೆಗೆ ಬಂದು ಹೋಮಗುಂಡಗಳನ್ನ ಹಾಕೊಳ್ತಾರೆ. ಬಹಳ ಮುಖ್ಯ, ಎಲ್ಲರೂ ಕೇಳಿಸ್ಬೇಕು, ಒಂದ್ ಎರಡು ಮಾತು. ಬಹಳ ಮುಖ್ಯವಾಗಿ 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂದು ಋತ್ವಿಕರೆಲ್ಲ ಗೋಮೂತ್ರ ಹಾಕೊಂಡು ಶುದ್ದಿ ಮಾಡ್ಕೊಳ್ತಾರೆ. ನೀವು ಅಡಿಗೆ ಮಾಡಿಸಿದ್ರು ಅಷ್ಟೇ, ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಬರಳಿಸಬೇಡಿ. ಸುಬ್ರಹ್ಮಣ್ಯ ಸರ್ಪ ಶಾಂತಿ ಮಾಡಿಸ್ತಾಯಿ, ಸರ್ಪ ಬನಿ ಮಾಡಿಸ್ತಾಯಿ. ಯಾಕೆ ಅಂದ್ರೆ ಭೂಮಿಗೆ ಸಂತಾನಕ್ಕೆ ಮಹದೈಶ್ವರಿಕೆ ಅವನೇ ಅಧಿಪತಿ ಅಂತ. ನನಗೂ ಚೆನ್ನಾಗಿ ಬ್ಲಡ್ ಇದ್ದಾಗ ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತ ಆ ದೇವರು ಈ ಪೂಜೆ ಎಲ್ಲ ಸುಳ್ಳು ಅಂತ. 75 ಆದ್ಮೇಲೆ ಯಾವಾಗ ಅಟಕಾಯಿಸ್ಕೊಂಡು ಹತ್ರ ಇದೀವಲ್ಲ, ಅವಾಗ ಅನ್ನಿಸ್ತಾ ಇದೆ ಓ ಇದೆಲ್ಲ ಮಾಡಬೇಕು ಅಂತ. ಹಂಗಾಗಿ ಬುದ್ಧಿವಂತರು ಜ್ಞಾನಿಗಳು ಕೇಳಿದ್ದನ್ನ ನಾವು ಮಾಡ್ತಾ ಇದೀವಿ. ಅವತ್ತು 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಶುರುವಾಗಿದ್ದು 3 ಹೋಮಗಳಾಗ್ತವೆ. ಯಾವುದು ಅಂದ್ರೆ, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ, ಅದಾದ್ಮೇಲೆ ಮೃತ್ಯುಂಜಯ ಹೋಮ, ಆಮೇಲೆ ಸರ್ಪಶಾಂತಿ. ಇದಿಷ್ಟಾದ್ಮೇಲೆ ಪೂರ್ಣಾವತಿ ಆಗುತ್ತೆ, 12:30 ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಅಷ್ಟೇ ಕಾರ್ಯಕ್ರಮ. ಹೆಸರುಗಳು ಹೇಳೋದಾಯ್ತು ಅಂತಂದ್ರೆ ಹೇಳ್ತೀನಿ. ಮೊದಲು ಅನ್ನದಾತರು ಯಾರು ಅಂದ್ರೆ ಪ್ರೊಡ್ಯೂಸರ್ಸ್, ರಾಜ್ಕುಮಾರ್ ಕುಟುಂಬ ಇದು. ರಾಜ್ಕುಮಾರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಚಿತ್ರರಂಗ ಅನ್ನೋದು ಬರೀ ನಾವು ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾ ಇದ್ರು. ಆ ಸ್ಕೂಲಿಂದ ಬಂದವರು ನಾವು. ಹಂಗಾಗಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ. ಎರಡನೇದು ಅಂತಂದ್ರೆ ನಿರ್ದೇಶಕರು, ಗೊತ್ತಾಯ್ತರ ಎಲ್ಲ. ಯಾಕೆಂದ್ರೆ ಅವನು ಹಾಕಿದ ಬಂಡವಾಳನ ಕರೆಕ್ಟ್ ಆಗಿ ತಗೊಂಡೋಗಿ ದಡ ತಲುಪಿಸೋನು. ಮೂರನೇದು ಛಾಯಾಗ್ರಾಹಕರು. ಆಮೇಲೆ ರಾತ್ರಿ 1:30 ಹೋದ್ರು ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬಹುದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕುಳದವ್ರು ಇದಾರಲ್ಲ, ಯಾರೂ ಬೇಜಾರು ಮಾಡ್ಕೊಂತ ಇರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನ ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸ್, ಮಂಗನಂತ ಮಕನ ಮನ್ಮಥನ್ ಮಾಡಿದವರು, ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದ್ದೀವಿ. ಗೊತ್ತಾಯ್ತಾ, ನವ್ಯ ಸಿನಿಮಾದವ್ರನ್ನ ಕರೆದಿದ್ದೀವಿ, ಆರ್ಟ್ ಫಿಲ್ಮ್ನವ್ರನ್ನ. ಗೊತ್ತಾಯ್ತರ, ಮಿಕ್ಕಿದ ಇನ್ಸ್ಟಿಟ್ಯೂಟ್ನವ್ರನ್ನ ಕರೆದಿದ್ದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದ್ದೀವಿ. ಚೇಂಬರ್ ಅಂದ್ರೆ 3 ಸೆಟ್ಟಾರು. ಯಾವ್ದು ಅಂತಂತಂದ್ರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತರ, ಹಂಗಾಗಿ ಎಲ್ಲರನ್ನು ಕರೆದಿದ್ದೀವಿ. ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಮಕ್ಕಳ ಕೆಲಸ ಅಲ್ಲ, ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ರಿ ಮಗ, ನಾವು ತೆರೆ ಮೇಲೆ ಕಾಣೋದು, ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂದ್ರೆ, ನಾವು ತೆರೆ ಮೇಲೆ ಕಾಣ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರಂದ್ರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು. ಗೊತ್ತಾಯ್ತು, ಅದನ್ನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ. ಹಂಗಾಗಿ ಇದನ್ನ ಬೇರೆಯವ್ರಿಗೋಸ್ಕರ ಮಾಡಿಸಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟರ್ ಹೊಡೆದ್ರು, ಸಿಂಗಲ್ ಸ್ಕ್ರೀನ್ ಅವರೆಲ್ಲ ಭಾಗವಾಗ್ತಾ ಇದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮ್ಗೆಲ್ಲ ಏಜ್ ಇಲ್ಲ ಅಲ್ವಾ. ಸತ್ಯವರು ನಾವು ಯಾರೊಬ್ಬರು ಸ್ವಾರ್ಥಕ್ಕೂ ನನ್ನ ತಾಯಿ ಮೇಲಾಣೆ, ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ. ನಮ್ಮ ಎಷ್ಟು ಚಿತ್ರಗಳು ಓಟಿಟಿ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಿಮ್ಗೆ ಗೊತ್ತಿಲ್ಲದಲ್ಲಿ ಇರೋದೇನಿದೆ? ನಾವು ದಡ್ರ ಸರ್, ನೀವೇಳಿ, ನಿಮಗೆ ಗೊತ್ತಿದೆ. ನಮಗಲ್ಲೊಂದು ನೆಲೆ ಬೇಕು. ಒಂದು ಮಹಾನ್ ಕೋಟೆ ಇತ್ತು ರಾಜ್ಕುಮಾರ್ ಅನ್ನೋದು ಮಹಾಕೋಟೆ. ಅವ್ರು ಇರೋವರೆಗೂ ಡಬ್ಬಿಂಗ್ ಬರಲಿಲ್ಲ, ಒಳಗಡೆ ಬರಕ್ ಬಿಟ್ಟು ಇರಲಿಲ್ಲ.
ಇವತ್ತು 250 ಅಲ್ಲಮ್ಮ, ಇವತ್ತು 250 ಚಿತ್ರಗಳು ಬಿಡುಗಡೆ ಆಗ್ತಾ ಇದೆಯಲ್ಲ, 250 ಚಿತ್ರಗಳ ಮೇಲೆ ನಮ್ಮ ಕನ್ನಡ ಚಿತ್ರಗಳು. ಆ ಪ್ರೊಡ್ಯೂಸರ್ ಉಳಿಸ್ಕೋಬೇಕು ಅಂದ್ರೆ ಈ ನಮ್ಗಿರೋದು ಎರಡೇ ಸೋಸು. ನಾವು ಹಾಕಿದ ದುಡ್ಡು ಬಂಡವಾಳನ ನಮ್ ಎರಡೇ ಸೋರ್ಸ್ ಅಲ್ಲಿ ಬರಬೇಕು, ಒಂದು ಬಾಕ್ಸ್ ಆಫೀಸ್ ಅಲ್ಲಿ, ಇನ್ನೊಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ. ದೊಡ್ಡ ದೊಡ್ಡ ಸಿನಿಮಾಗಳೇ ತಗೋತಾ ಇಲ್ಲ ಇವತ್ತು ಓ ಟಿ ಟಿ ಅಲ್ಲಿ. ಅವ್ರು ಆ ಸಿನಿಮಾಗಳು ಹೆಂಗ್ ತಗೋತಾರೆ? ಯಾರು ತಗೋತಾ ಇಲ್ಲ. ಇನ್ನ ಥಿಯೇಟರ್ ಬಿಡುಗಡೆ ಆಗಬೇಕು, ಬಾಕ್ಸ್ ಆಫೀಸ್ ಇಂದ ನಮ್ಗೆ ಇನ್ನೊಂದು ಸೋರ್ಸ್ ಅಲ್ಲಿ ದುಡ್ಡು ಬರಬೇಕು. ಬಾಕ್ಸ್ ಆಫೀಸ್ ನಿಮಗೆ ಗೊತ್ತಿದೆ ಅಲ್ಲ, ಎಲ್ಲಿ ನಮ್ಗೆ ದುಡ್ಡು ಬರ್ತಾ ಇದೆ? ನಿರ್ಮಾಪಕ ಹೆಂಗ್ ಉಳಿತಾನೆ, ಅವನು ಇನ್ನೊಂದು ಚಿತ್ರ ಹೆಂಗ್ ಮಾಡ್ತಾನೆ ಅನ್ನೋದೇ ನಮ್ಮ ಒಂದು ತುಂಬಾ ಅದನ್ನೇ ಅನ್ಭವ. ನಿರ್ಮಾಪಕ ಒಬ್ಬ ಉಳಿದ್ರೆ 10 ಜನ ತಂತ್ರಜ್ಞರು, 20 ಜನ ತಂತ್ರಜ್ಞರ ಕುಟುಂಬ, 10 ಜನ ಕಲಾವಿದರ ಕುಟುಂಬ, ಗೊತ್ತಾಯ್ತಾ? ಗೇಟ್ ಕೀಪರ್ ಇಂದನೂ ಸುಖವಾಗಿರ್ತಾನೆ, ಅವನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಮೊದಲು ನಾವು. ಅಲ್ವಾ ಸರ್, ಇವಾಗ ಎಷ್ಟು ಪಿಕ್ಚರ್ ನಿಮ್ಗೆ ಗೊತ್ತಿರುತ್ತೋ ಗೊತ್ತಿರೋ, ನಿಮ್ಗೆ ಅಂಕಿಅಂಶಗಳು ಇರ್ತವೆ, ಯಾಕೆಂದ್ರೆ ಪ್ರತಿ ಇದಕ್ಕೂ ನೀವು ಅಟೆಂಡ್ ಮಾಡೋದ್ರಿಂದ ನಿಮ್ಗಿರುತ್ತೆ. ನಮ್ಮ ಕಾಲದಲ್ಲಿ ಯಾರೂ ಪ್ರಮೋಷನ್ ಅಂತ ಹೋಗ್ತಾ ಇರಲಿಲ್ಲ ನಮ್ಮ ಪಿಕ್ಚರ್ ನೋಡಿ ಅಂತ. ನಾವು 45 ವರ್ಷದ ಹಿಂದೆ, 46 ವರ್ಷದ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಾಗ ಕಪಿಲ ಹೋಟ್ಲಲ್ಲಿ ಇದ್ದಾಗ ಬೆಳಿಗ್ಗೆನೆ ಎದ್ದು ನೋಡ್ತಾ ಇದ್ದೆ ನಾನು 6 ಗಂಟೆಗೆ ಸುಬೇದಾರ ಚಿತ್ರ ರೋಡಲ್ಲಿ. ಯಾರು ಪೇಂಟ್ ಮಾಡ್ತಾರಲ್ಲ, ವಾಲ್ ಪೋಸ್ಟರ್ ಬರೀತಾರಲ್ಲ, ಅವ್ರ ತಲೆ ಮೇಲೆ ಇಟ್ಕೊಂಡು 2 ಸೈಕಲ್ನಲ್ಲಿ ಹೋಗೋರು. ಆ ದೃಶ್ಯ ಇವತ್ತು ನೀವು ಯಾರಾದರೂ ನೋಡ್ತಾ ಇದ್ದೀರಾ? ಯಾರು ನೋಡ್ತಾ ಇಲ್ಲ. ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ ಅಂದ್ರೆ ನಾಳೆ ಕಟ್ಟಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, ಒಂದು ಪೂಜೆ ಮಾಡ್ತಿದೀವಿ ಅಷ್ಟೇ. ನಾವು ಯಾರನ್ನು ರಕ್ಷಣೆ ಮಾಡೋದು ಮಾತೇ ಇಲ್ಲ. ಅರ್ಥ ಆಯ್ತು? ದೇವರ ರಕ್ಷಣೆ ಮಾಡಲಿ, ದೇವರ ರಕ್ಷಣೆ ಅಷ್ಟೇ, ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ತೀವಿ ಅಷ್ಟೇ. ಮಾತು ಹೇಳ, ನೇರವಾಗಿ ಪ್ರಶ್ನೆ ಕೇಳ, ಪರ್ಸನಲ್ ತಗೋಬಾರ್ದು, ಪರ್ಸನಲ್ ತಗೋಬಾರ್ದು. ನಿಮ್ಮಲ್ಲಿ ಒಗ್ಗಟ್ಟಿದ್ಯಾ? ಎಲ್ಲರಲ್ಲ ರೀ ಒಗ್ಗಟ್ಟು, ಎಲ್ರಿದೆ ಒಗ್ಗಟ್ಟು? ಅಲ್ಲಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ನಾನು ಹೇಳೋದು ಒಗ್ಗಟ್ಟು ಅನ್ನೋದು ಒಂದ್ ಮಾತು ಹೇಳ್ತೀನಿ. ನಮ್ಮ ಮನೇಲೇ ಇಲ್ಲ, ಯಾರ ಮನೇಲಿ ಒಗ್ಗಟ್ಟಿದೆ? ಯಾರ ಮನೇಲಿ ಒಗ್ಗಟ್ಟಿಲ್ಲ. ನಾನು ಕಲಾವಿದ್ರ ಸಂಘ ಒಗ್ಗಟ್ಟಿಲ್ಲ ಅನ್ನೋ ಒಂದು ಒಗ್ಗಟ್ಟು ಇಲ್ಲ ಅನ್ನೋದನ್ನ ನಾನು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದೆ? ಒಂದು ಒಗ್ಗಟ್ಟು, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್. ಒಗ್ಗಟ್ಟು ಅಂದ್ರೆ ಏನು? ಇಂಥದ್ದೆಲ್ಲ ಮಾಡಿದಾಗ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾ ಇದೀವಿ ಅಂತ ಹೇಳಕ್ ಬಂದೆ ನಾನು. ಮಿಕ್ಕಿದ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋ ವಿಷಯದಲ್ಲಿ ನೀವು ಕೇಳಿ ಹೇಳ್ತೀನಿ ನಾನು. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಗ್ಗಟ್ಟು ಅನ್ನೋದು ಎಲ್ಲೂ ಒಗ್ಗಟ್ಟಿಲ್ಲ. ಇಷ್ಟೊತ್ತು ಹೇಳದ್ನಲ್ಲ, ಗೊತ್ತಾಗಿಲ್ವಾ ನಿಮ್ಗೆ? ಹೇಳದ್ನಲ್ಲ ಈಗ ಅಂಬರೀಶ್ ಕೇಳ್ಕೊಂಡ್ಮೇಲೆ. ಇಲ್ಲ, ಅದನ್ನ ಅಲ್ಲ, ಈಗಲಾರು ಕರೀರಿ, ಇದು ಮಾಡಿ ಅದು ಮಾಡಿ, ನಿಮ್ಮಿಂದ ನಾವು ಕೇಳಿಸ್ಕೊಂಡು ಮಾಡಬೇಕು ಅನ್ನೋದೇನಿಲ್ಲ. ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಇಷ್ಟೊತ್ತು ಹೇಳಿದ್ ನಾನು. ಇದನ್ನ ಅಂಬರೀಷ್ ಅವ್ರು ಮಾಡಬೇಕು ಅನ್ಕೊಂಡಿತ್ತು, ಆಮೇಲೆ ಏನೇನಾಯ್ತು ನಿಮಗೂ ಗೊತ್ತು. ಆಮೇಲೆ ಸುಮಲತಾ ಅಂಬರೀಷ್ ಅವರು ನಮ್ಗೆ ಇನ್ಸಿಸ್ಟ್ ಮಾಡಿ 2 ವರ್ಷ 3 ವರ್ಷದಿಂದ ಹೇಳ್ತಾ ಇದ್ರು. ಅದನ್ನ ಅದಾದ್ಮೇಲೆ ಏನೇನಾಯ್ತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಅದ್ರ ಪ್ರಯತ್ನದಲ್ಲೇ ಇದೀವಿ. ವೆರಿ ಶಾರ್ಟ್ಲಿ ಪೂಜೆ ದಿನ ಎಲ್ರಿಗೂ ನಾವು ಕರೆಸಿ ಅದನ್ನೇ ಒಗ್ಗಟ್ಟಾಗಿ ನಾವು ಕರೆಸಿ ಮಾಡ್ತಾ ಇರೋದು. ಒಗ್ಗಟ್ಟು ಅಂದ್ರೆ ಇದು ಒಂದ್ ಕಡೆ ಸೇರ್ತೀವಲ್ಲ, ಮುಂಚೆ ಸೇರ್ತಾ ಇದ್ವಿ ಇಲ್ಲಿ. ಇದೇ ಕಾಂಪೌಂಡ್ ಹಾಕಿದಾಗ ಇಲ್ಲಿ ಬಂದಿದೆ ಒಂದ್ ಚಿಕ್ಕ ಶೆಡ್ ಇತ್ತು, ಅವಾಗ ಎಲ್ಲರೂ ಬಂದು ಸೇರ್ತಾ ಇದ್ವಿ. ಅದೇ ತರ ದೊಡ್ಡ ಬಿಲ್ಡಿಂಗ್ ಆದ್ಮೇಲೆ ಸುಮಾರು ಜನ ಕರೆದ್ವಿ, ಅವ್ರವ್ರು ಬಿಸಿ ಇದ್ದಾಗ ಬರಕ್ಕಾಗಿಲ್ಲ. ಅಟ್ಲೀಸ್ಟ್ ಒಂದು ಪೂಜೆ ಅಂತ ಮಾಡಿದಾಗ ಎಲ್ಲರೂ ಬಂದೇ ಬರ್ತಾರಲ್ಲ. ಒಂದು ಪೂಜೆ ಅಂತ ನನ್ನ ಬರ್ಡೇ ಬನ್ನಿ ಅಂತ ಎಷ್ಟು ಜನ ಬರ್ತಾರೆ? ಇಲ್ಲ ದೊಡ್ಡಣ್ಣನ ಬರ್ಡೇ ಅಂದ್ರೆ ಎಷ್ಟು ಜನ ಬರ್ತಾರೆ? ಇಲ್ಲ ಒಂದು ದೊಡ್ಡ ಕಲಾವಿದನ ಬರ್ಡೇ ಅಂದ್ರೆ ಎಷ್ಟು ಜನ ಬರ್ತಾರೆ? ಅಲ್ಲ, ಒಂದು ಚಿತ್ರರಂಗದ ಒಂದು ಇತಾ ಶಕ್ತಿ, ಚಿತ್ರರಂಗ ಬೆಳವಣಿಗೆಗೋಸ್ಕರ ಮಾಡ್ತಾ ಇರೋ ಚಿತ್ರರಂಗ, ಚಿತ್ರದ ಕುಟುಂಬ, ಇಡೀ ಕುಟುಂಬ ಮಾಡ್ತಾ ಇದೀವಿ ಬನ್ನಿ ಅಂದಾಗ ಎಲ್ಲರೂ ಒಗ್ಗಟ್ಟಿನ ಸೇರ್ತಾರೆ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದ್ ಒಗ್ಗಟ್ಟು ಅಂದ್ರೆ ನೀವ್ ಹೇಳಿದ್ರಲ್ಲ ಅಂಡರ್ಸ್ಟ್ಯಾಂಡಿಂಗ್. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನೀವು ಕೇಳಿದ ಪ್ರಶ್ನೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನಾನು ಒಪ್ಕೋತೀನಿ. ದಟ್ ಇಸ್ ದೇರ್ ಪರ್ಸನಲ್, ದಟ್ ಇಸ್ ನಾಟ್ ಮೈ ಪರ್ಸನ್, ದಟ್ ಇಸ್ ನಾಟ್ ಮೈ ಕನ್ಸರ್ನ್ ಅಲ್ವಾ? ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರವ್ರಿಗಿರ್ತದೆ. ನನಗೆ ಸಿನಿಮಾ ಮಾಡಬೇಕು ಇಂತಹ ಸಂದರ್ಭ ಬಂದಾಗ, ಚಿತ್ರರಂಗದ ಏಳು ಬೀಳು ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂದಾಗ ಎಲ್ಲ ಬಂದು ಭಾಗವಹಿಸ್ತಾರೆ, ಎರಡನೇ ಮಾತಿಲ್ಲ. ಎಲ್ಲ
ಸಿನಿಮಾ ನೋಡೋ ರೀತಿ, ಸಿನಿಮಾ ಮಾಡೋ ರೀತಿ, ಟೆಕ್ನಾಲಜಿ ಎಲ್ಲ ಬೆಳೆದಿದೆ. ನಮ್ ಈಗ ಅದನ್ನ ಹೇಳ್ತಾ ಇರೋದು ಸಿ ದರ್ಸವಾಡ್ ದೊಡ್ಡಣ್ಣವರು ಒಂದೊಳ್ಳೆ ಮಾತು ಹೇಳೋದು, ನಮಗಿಂತ ಚೆನ್ನಾಗಿ ದಿನ ನೀವು ಕ್ಯಾಮ್ರಾ ಇಟ್ಕೊಂಡು ಒಂದೊಂದು ಚಿತ್ರ ನೋಡ್ತೀರಾ, ರಿವ್ಯೂ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಅರ್ಥಾಯ್ತರಾ? ನಾನು ಅದನ್ನ ಹೇಳ್ತಾ ಇರೋದು, ಇವತ್ತಿನ ಟೆಕ್ನಾಲಜಿ ಬೆಳೆದಿದೆ, ಚಿತ್ರ ನೋಡೋಂತ ವೀಕ್ಷಕರು ಬೇರೆ ತರ ಬದಲಾಗಿದ್ದಾರೆ. ಸೊ ನಾವು ಚಿತ್ರ ಮಾಡೋ ರೀತಿನೂ ಬದಲಾಗ್ತಾ ಇದೆ. ಸೊ ಇಟ್ ಟೇಕ್ಸ್ ಟೈಮ್. ಎಲ್ಲ ಒಟ್ಟಿಗೆ ಯಾಕೆ ಸಾಧ್ಯ ಇಲ್ಲ, ಏನ್ ಬೇಕಾದ್ರೂ ಸಾಧ್ಯ ಇಲ್ಲ, ಮಾಡಲ್ಲ, ಎಲ್ಲ ಸಾಧ್ಯ ಇದೆ. ಸಂದರ್ಭ ಬರ್ಬೇಕಷ್ಟೇ, ಸಿಚುವೇಶನ್ ಬರ್ಬೇಕಾಗ್ತಾರ. ಇಲ್ಲಿಂದ ಶುರು ಆಗ್ತಾ ಇದೆ, ಇಲ್ಲಿಂದ ಶುರು ಆಗ್ಲಿ, ಇಲ್ಲಿಂದ ಶುರು ಆಗ್ಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ. ಅದನ್ನೇ ಎಲ್ಲಾರು ಈ ಒಂದು ಕಾರ್ಯಕ್ರಮ ಬರಲಿ ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರನೇ ಬರಕ್ಕೆ ಹೇಳ್ತಾ ಇದ್ದಾರೆ. ಅಂಬರೀಷ್ ಅವರ ಆಸೆ ಅದು, ನಾನು ಅದೇ ಹೇಳಿದ್ರೆ ಅಂಬರೀಷ್ ಅವರು ಅವಾಗ ಅಲ್ಲ ಶಿವಣ್ಣ, ನೀವು ಮಾತು ಹೇಳಿದ್ರೆ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಗೊತ್ತಿಲ್ಲ, ಬಟ್ ಸಮಯ ಇದು ಸರಿನೋ ಇಲ್ಲೋ ಗೊತ್ತಿಲ್ಲ ಹೇಳೋದಕ್ಕೆ. ನಿಮ್ಗೆ ಚೆನ್ನಾಗಿ ಗೊತ್ತು, ಇವರೆಲ್ಲ ಈಗ ಬಂದವರೇ, ಕೇಳೋರೆ, ನೋಡೋರೆ, ನೀವು ಇದ್ದು ಸಾಕ್ಷಿ, ಐ ವಿಟ್ನೆಸ್ ಅಂತೀವಿ. ಅಲ್ಲಿ ಜಾಗ ಕಳ್ಕೊಂಡ ಮೇಲೆ ಅಲ್ಲಿ ಯಾವ ತರ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಟಿ ವಾಟರ್ ಬಿಸಾಕಿ ಜಾಗ ಕಳ್ಕೊಂಡ ಮೇಲೆ ಅಂಬರೀಷ್ ಅವರ ಕೊರು, ಸಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊರಗು, ಕಲಾವಿದರ ಒಂದು ಭವನ ಕಟ್ಟಿ ಕಲಾವಿದರು ಕೊಡಬೇಕಾಗಿತ್ತು, ನನ್ನ ಕೈಲಿ ಆಗ್ತಾ ಇಲ್ಲ, ಒಂದೊಳ್ಳೆ ಜಾಗ ಕೊಟ್ಟಿದ್ರು, ಒಡೆದು ಸಾಕ್ಬಿಟ್ರು, ಹೆಂಗೆ ಇದನ್ನ ತಗೊಳೋದು ಅಂತ ಗೊತ್ತಿರಲಿಲ್ಲ. ಯಾವ ತರ ಮಾಡಬೇಕು, ಶಿವರಾಮಣ್ಣ, ಸುಂದರರಾಜು, ಸುಮಾರು ಜನ ಎಲ್ಲ ಪಾಪ ಕಷ್ಟಪಟ್ರು. ಕಷ್ಟಪಟ್ಟ ಮೇಲೆ ಎಂತ ದೊಡ್ಡ ಜಾಗ ಅದು, ಎಷ್ಟು ಕಷ್ಟಪಟ್ಟು ಮಾಡಿದ್ರು, 100 by 200 ಇದ್ದಿದ್ದು. ಅದಾದ್ಮೇಲೆ ಹೋಗಿ ತಗಿಸ್ಬೋದು, ಅದು ಏನಾಯ್ತು ಗೊತ್ತು, ಪಬ್ಲಿಕ್ ಲಿಟಿಗೇಷನ್ ಆಯ್ತು, ಆ ಜಾಗನ ಬೇರೆ ಕೋರ್ಟ್ಗೆ ಹೋಯ್ತು. ಅದಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾನೇ ನೋವು ತಿಂದು ಅಂಬರೀಷ್ ಅವರ ಹತ್ರ ಇಂಥ ಒಂದು ಕಲಾವಿದರು ಭವನ ಕಟ್ಟಿ ಚಿತ್ರರಂಗಕ್ಕೆ ಪೂರಕವಾದಂತ ಕಲಾವಿದರನ್ನ ಕೊಡೋದಾಗ್ಲಿ, ತಂತ್ರಜ್ಞರು ಕೊಡೋದಾಗ್ಲಿ, ಒಂದು ಸ್ಥಾನ ಆಗ್ಬೇಕಿದ್ವು, ಇದಕ್ಕೊಂದು ಸ್ಥಳ ಬೇಕು ಅಂತ ಹುಡುಕ್ತಾ ಇದ್ದಾಗ ಅಂಬರೀಷ್ ಅವರು ಪ್ರಯತ್ನ ಪಟ್ಟು ಜೆ ಎಸ್ ಪಾಟೀಲ್ ಪೀರಿಯಡ್ ಅಲ್ಲಿ ಈ ಒಂದು ಜಾಗನ ಅವರು ಅಲಾಟ್ ಮಾಡಿಸ್ಕೊಂಡ್ರು. ಅಲಾಟ್ ಮಾಡಿಸ್ಕೊಂಡ ಮೇಲೆ ಏನೇನಾಯ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅದು ಇನ್ನೊಂದು ದಿನ ಮಾತಾಡ್ಕೊಂಡು, ತುಂಬಾ ದೊಡ್ಡ ಕತೆ. ಈ 14ಕ್ಕೆ ನಾನು ಇಷ್ಟೊತ್ತು ನಿಮ್ಮ ಈ ಪ್ರೆಸ್ ಮೀಟ್ ಆದ್ಮೇಲೆ ನಾನು ನಿಮ್ಮನ್ನೆಲ್ಲಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವು ಚಿತ್ರರಂಗದ ತುಂಬಾ ಒಂದು ದೊಡ್ಡ ಭಾಗದಲ್ಲಿ ನೀವು ಸಂಪರ್ಕ ಸೇತುವೆ, ಚಿತ್ರರಂಗದಲ್ಲಿ ನಮಗೆ ನೀವೇ ನೇರವಾದ ಸಂಪರ್ಕ ಸೇತುವೆ. ನಿಮ್ಮ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕಾಗಿರೋದು. ನೀವು ಹಿಂಗೆ ಅಳ್ಳಾಡ್ಬಿಟ್ರೆ ನಾವು ಅಳ್ಳಾಡ್ಬಿಟ್ಬಿಟ್ಟು ನೀರು ಬಿದ್ದಿರ್ತೀವಿ. ನೀವು ಕರೆಕ್ಟ್ ಆಗಿ ದೋಣಿಯಲ್ಲಿ ಕರ್ಕೊಂಡು ಹೋಗಿ ಅನ್ನೋದೇ ನಮ್ಮ ಕಳಕಳಿಗೆ ಮನವಿ ಅಷ್ಟೇನೆ ಅಲ್ವಾ ಸರ್? ನೀವೆಲ್ಲರೂ ಭಾಗವಹಿಸಿ ಅಂತ ಕೇಳ್ತಾ ಇದ್ದೀನಿ, ದಯವಿಟ್ಟು ಭಾಗವಹಿಸಿ. ಈಗ ಏನ್ ಗೊತ್ತಾ ಸುಮಣ್ಣ, ಇದ್ರ ಬಗ್ಗೆ ಮಾತಾಡೋ 2 hours ಬೇಕು.